ರಕ್ಷಶೆಟ್ಟಿ ಅಭಿನಯದ ಹೇಮಂತ್ ರಾವ್ ನಿರ್ದೇಶನದ ಸಪ್ತಸಾಗರದ ಚೇಲು ಸಿನಿಮಾ ನಾಳೆ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತಿದ್ದು ನಿನ್ನೆಯಿಂದ ಪೇಡ್ ಪ್ರೀಮಿಯರ್ ಶೋಗಳು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆಯುತ್ತಿವೆ. ಕವಲುದಾರಿ ಬಳಿಕ ಹೇಮಂತ್ ರಾವ್ ಆಕ್ಷನ್ ಕಟ್ ಹೇಳಿರುವ ಚಿತ್ರ ರಕ್ಷಶೆಟ್ಟಿ ರುಕ್ಮಿಣಿ ವಸಂತ ನಟನೆಯ ಸಪ್ತಸಾಗರದ ಚೇಲು ರಕ್ಷಶೆಟ್ಟಿ ಪರವಂ ಸ್ಟುಡಿಯೋ ಮೂಲಕ ಈ ಸಿನಿಮಾ ನಿರ್ಮಿಸಿದ್ದಾರೆ. ಸಿನಿಮಾ ಬಗ್ಗೆ ಹೇಮಂತ್ ಶೆಟ್ಟಿ ಮಾತನಾಡಿದ್ದು, ಸಪ್ತಸಾಗರದ ಚೇಲು ಇದು ನಾನು ಮೊದಲ ಸಿನಿಮಾಕ್ಕೆ ಅಂತ ಬರೆದ ಸ್ಕ್ರಿಪ್ಟ್, ಆಗ ಮಾಡೋದಕ್ಕೆ ಆಗದಿದ್ದು ಒಳ್ಳೆಯದೇ ಆಯಿತು. ಅವತ್ತಾಗಿದ್ದರೆ ಇಂಥ ಕಲಾವಿದರು ತಾಂತ್ರಿಕತೆ ಮೇಕಿಂಗ್ ಸಾಧ್ಯವಾಗುತ್ತಿರಲಿಲ್ಲ, ಇವತ್ತಿನ ಮೆಚುರಿಟಿನೂ ಇರಲಿಲ್ಲ. ಸಿನಿಮಾ ಬಗ್ಗೆ ಎಷ್ಟೇ ಆತ್ಮವಿಶ್ವಾಸ ಇದ್ದರೂ ಎಕ್ಸಾಮ್ ಹಿಂದಿನ ದಿನ ಭಯ ಇದ್ದೇ ಇರುತ್ತದೆ. ಕತೆಗೆ ಕಲ್ಪನೆಗೆ ಇರುವ ಶಕ್ತಿ ಅದು ಸಮುದ್ರದಂತೆ, ವಿಶಾಲತೆ, ಅಲೆಗಳು, ದಡದ ಮೇಲೆ ಹಾಯುವ ಗಾಳಿ ಇವೆಲ್ಲ ಪ್ರೀತಿಯನ್ನು ಗಾಢವಾಗಿ ನಿರೂಪಿಸಬಲ್ಲವು ಅನಿಸಿತು. ನಾನು ಮೊದಲ ಸಲ ಸಮುದ್ರ ನೋಡಿದಾಗ ನನ್ನೊಳಗೆ ಹುಟ್ಟಿದ ಭಾವವನ್ನು ಇಲ್ಲಿ ಹೇಳಿದ್ದೇನೆ. ಪ್ರೀತಿಸುವ ಹುಡುಗ ಹುಡುಗಿ ಮಧ್ಯೆ ಒಂದಷ್ಟು ಗುಟ್ಟುಗಳಿರುತ್ತವೆ. ನನಗೆ ಆ ಪ್ರೈವಸಿಯನ್ನ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಆ ಹುಡುಕಾಟದಲ್ಲಿ ಸಿಕ್ಕಿದ್ದೆ ಮನುವಿನ ಪುಟ್ಟಿ ಹಾಗೂ ಪ್ರಿಯಾಳ ಕತೆ. ಆತ ಬಡವರು ಅಲ್ಲದ, ಇತ್ತ ಮಾಧ್ಯಮ ವರ್ಗವು ಅಲ್ಲದ, ಒಂದು ವರ್ಗದೊಳಗೆ ಬರುವವರು ಈ ಪ್ರಿಯಾ ಮತ್ತು ಮನು. ಮನುವಿಗೆ ಲೈಫ್ ನಲ್ಲಿ ನನ್ನದು ಅಂತ ಸಿಕ್ಕಿದ್ದು ಪ್ರಿಯಾ. ಪ್ರಿಯಾಗೆ ಕಂಪ್ಲೀಟ್ ಪ್ರೀತಿ ಅಂತ ಸಿಕ್ಕಿದ್ದು ಮನು, ಅವನು ಸಮುದ್ರ, ಅವಳು ನದಿ. ಸ್ಕ್ರಿಪ್ಟಿಂಗ್ ಕೆಲಸ ಶುರುವಾದ 10ನೇ ದಿನಕ್ಕೆ ಈ ಪ್ಲಾನ್ ಬಂತು. ಹಿಂದೆ ಕ್ಯಾಸೆಟ್ ಇದ್ದಾಗ ಸೈಡ್ ಎ ಯಲ್ಲಿ 4 ಹಾಡು, ಸೈಡ್ ಬಿ ಯಲ್ಲಿ 4 ಹಾಡುಗಳಿರುತ್ತಿದ್ದವು. ಸೈಡ್ ಎ ಹಾಡುಗಳಷ್ಟೇ ಒಂದು ಕಂಪ್ಲೀಟ್ ನೇಸ್ ಇರುತ್ತಿತ್ತು. ಅಂತದ್ದು ಈ ಸಿನಿಮಾದಲ್ಲಿ ಆಗಿದೆ. ಆದರೆ ಪಾತ್ರಗಳಿಗೆ ಕನೆಕ್ಷನ್ ಇದ್ದೇ ಇದೆ. ಸಿನಿಮಾನೇ ರಿಲೀಸ್ ಆಗಿಲ್ಲ, ಬರೀ ಟ್ರೇಲರ್ ನೋಡಿ ಸಿನಿಮಾ ಸ್ಲೋ ಅಂದುಕೊಂಡ್ರೆ ಹೇಗೆ ಅಂತ ನಿರ್ದೇಶಕರು ಹೇಳಿದ್ದು. ಇನ್ನು ನಾನು ಯಾವತ್ತೂ ಟ್ರೆಂಡ್ಗೆ ತಕ್ಕಂಥ ಸಿನಿಮಾ ಮಾಡಿದವನಲ್ಲ. ನಾನು ಸಿನಿಮಾ ನನ್ನ ಪ್ರೀತಿ, ನನಗೆ ಹತ್ತಿರವಾದದ್ದನ್ನು ನಾನಿಲ್ಲಿ ಹೇಳಿದ್ದೇನೆ. ಒಂದೇ ರೀತಿಯ ಕತೆ ಹೇಳೋದಕ್ಕಿಂತ ಹೊಸತನ, ಕ್ರಿಯೇಟಿವ್ ಆಗಿ ಕತೆ ಹೇಳಬೇಕು. ರಕ್ಷಶೆಟ್ಟಿ ಅವರು ಸಹ ಹೀಗೆ ಯೋಚಿಸುತ್ತಾರೆ. ಅವರು ಹಾಗೂ ರುಕ್ಮಿಣಿಗಾಗಿ ನಾನು 100 ಸಿನಿಮಾ ಮಾಡೋಕ್ಕೂ ರೆಡಿ ಎಂದಿದ್ದಾರೆ ನಿರ್ದೇಶಕರು.